ರಕ್ತದ ಕೊರತೆಯನ್ನು ನೀಗಿಸುವ ಮತ್ತು ರೋಗಿ ಮತ್ತು ರಕ್ತದಾನಿಯ ಸುಲಭ ಸಂವಹನಕ್ಕಾಗಿ ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಎಂಐಟಿ ವಿದ್ಯಾರ್ಥಿಗಳು ರಚಿಸಿರುವಂತಹ ಸೋಶಿಯೋ ಐಕೋರ್ ವೆಬ್ಸೈಟ್ ಅನ್ನು ಮಾಹೆ ಪ್ರೊಫೆಸರ್ ಚಾನ್ಸಲರ್ ಡಾಕ್ಟರ್ ಎಚ್ ಎಸ್ ಬಳ್ಳಾಲ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನೀವೊಂದು ಉತ್ತಮವಾದ ಕಾರ್ಯವನ್ನು ಆರಂಭಿಸಿದ್ದೀರಿ, ಇಡೀ ತಂಡಕ್ಕೆ ನಾನು ಶುಭಾಶಯಗಳನ್ನು ತಿಳಿಸುತ್ತೇನೆ. ಜನರು ರಕ್ತದ ಕೊರತೆಯಿಂದ ಸಾವನ್ನಪ್ಪಬಾರದು. 1957ರಲ್ಲಿ ಎಂಐಟಿ ಸ್ಥಾಪನೆಯಾಯಿತು. ಇಂದು ಎಂಐಟಿ ಅತಿದೊಡ್ಡ ಶಿಕ್ಷಣ ಸಂಸ್ಥೆಯಾಗಿದ್ದು ಅತಿ ಹೆಚ್ಚು ವಿದ್ಯಾರ್ಥಿ ಸಮೂಹವನ್ನು ಹೊಂದಿದೆ. ನೀವು ಮಾಡುತ್ತಿರುವಂತಹ ಈ ಉತ್ತಮ ಕಾರ್ಯವನ್ನು ಶ್ಲಾಘಿಸುವುದು ನಮ್ಮ ಜವಾಬ್ದಾರಿ ಎಂದು ಹೇಳಿದರು. ಡಾಕ್ಟರ್ ಆಲಪತಿ ವಿಠಲೇಶ್ವರ ಮತ್ತು ತಂಡದ ಸದಸ್ಯರು ಸೋಶಿಯೋ ಐಕೋರ್ ಕುರಿತಾಗಿ ವಿವರಿಸಿದರು. ಸೋಶಿಯೋ ಐಕೋರ್ ವಿದ್ಯಾರ್ಥಿಗಳಿಗೆ ರಚಿಸಿದಂತಹ ವೆಬ್ಸೈಟ್ ಆಗಿದ್ದು, ಇದರ ಮೂಲಕ ರಕ್ತದ ಅಗತ್ಯ ಇರುವ ರೋಗಿಗಳಿಗೆ ರಕ್ತದಾನಿಗಳೊಂದಿಗೆ ಸಂಪರ್ಕಿಸಿ ರಕ್ತದ ವ್ಯವಸ್ಥೆಯನ್ನು ಮಾಡುವಲ್ಲಿ ಸಹಕರಿಸುತ್ತದೆ. ರಕ್ತದಾನಿಗಳು ವೆಬ್ಸೈಟ್ನಲ್ಲಿ ನೋಂದಾಯಿಸಿ ಅಗತ್ಯ ಸಂದರ್ಭದಲ್ಲಿ ರಕ್ತದಾನ ಮಾಡಿ ಸಹಕರಿಸಬಹುದಾಗಿದೆ. ಪ್ರಮುಖವಾಗಿ ಸೋಶಿಯೋ ಐಕೋರ್ ತಂಡ ರಕ್ತದಾನಿಗಳು ಮತ್ತು ರೋಗಿಗಳ ಗೌಪ್ಯತೆಯನ್ನು ಕಾಪಾಡುವುದಕ್ಕಾಗಿ ಮಹತ್ವವನ್ನು ನೀಡುತ್ತದೆ. ಈ ಕಾರ್ಯಕ್ರಮದಲ್ಲಿ ಮಾಹೆ ಕುಲಪತಿ ಲೆಫ್ಟಿನೆಂಟ್ ಜನರಲ್ MD ವೆಂಕಟೇಶ್, ರಿಜಿಸ್ಟ್ರಾರ್ ನಾರಾಯಣ್ ಸಬಾಹಿತ್, ಎಂಐಟಿ ನಿರ್ದೇಶಕರಾದಂತಹ ಕಮಾಂಡರ್ ಡಾಕ್ಟರ್ ಅನಿಲ್ ರಾಣಾ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದ ವೈದ್ಯಕೀಯ ನಿರ್ದೇಶಕರಾದಂತಹ ಡಾಕ್ಟರ್ ಅವಿನಾಶ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. Socio-ICAR team, the concept and the team. Socio-ICAR is a homegrown initiative by the students of MIT Manipal, aiming to connect patients to donors in need of urgency. In fact, I came to know about these people during the second wave because I'm active on the social networking through LinkedIn. Then I provide live donors in case the blood bank run out of units, while also making sure that the privacy of both the donors and the patients remain intact. The website is made with Django, which has a template system that protects the portal against the majority of XSS attacks, clickjacking, and mass assignment. And finally, we hope to cover the supply-demand gap, which is a major reason why the blood banks run dry. The shelf life of blood components vary, causing a lot of units to go unutilized, which is why we believe that no one should ever wait for blood. Thank you. I got from the organization, I was thrilled and nervous. I wasn't really scared. I was a little cautious because of some of the medications I had taken before, but once that was all cleared out, I